हाय फ्रेंड्स, वेलकम टू कलियोण। इवत्तु नावु VTU सी प्रोग्रामिंग लैब अलिरुव 13ने प्रोग्राम एवरेज मार्क्स हेगे बरियोदु अंत कलियोण। बन्नी VTU सिलेबस प्रकार सी प्रोग्रामिंग लैब अल्ली 15 प्रोग्राम्स इदे। नावु इवत्तु एवरेज मार्क्स प्रोग्राम ना हेगे स्टेप वाइज बरियोदु अंत नोडना। नीवु ई वीडियो ना यूट्यूब अली नोड़ता इद्रे नम वेबसाइट kaliyona.com ना विजिट माड़ी। अली सी प्रोग्रामिंग लैब कोर्स जतेगे वाइवा क्वेश्चन्स मते इन्ना हेच्चु डिस्कशन्स इरते। हागे नीवु कोर्स कंप्लीट माड़ुद्रे ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಇಂಪ್ಲಿಮೆಂಟ್ ಸ್ಟ್ರಕ್ಚರ್ಸ್ ಟು ರೀಡ್ ರೈಟ್ ಕಂಪ್ಯೂಟ್ ಆವರೇಜ್ ಮಾರ್ಕ್ಸ್ ಅಂಡ್ ದ ಸ್ಟೂಡೆಂಟ್ಸ್ ಸ್ಕೋರಿಂಗ್ ಅಬೌವ್ ಅಂಡ್ ಬಿಲೋ ದ ಆವರೇಜ್ ಮಾರ್ಕ್ಸ್ ಫಾರ್ ಅ ಕ್ಲಾಸ್ ಆಫ್ ಎನ್ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಕೀ ವರ್ಡ್ ಏನು ಅಂದ್ರೆ, ನಾವು ಸ್ಟ್ರಕ್ಚರ್ಸ್ ನ ಯೂಸ್ ಮಾಡಬೇಕು. ಹಾಗೆ ಅದನ್ನ ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಆವರೇಜ್ ಮಾರ್ಕ್ಸ್ ನ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ನಮ್ಗೆ ಕೊಟ್ಟಿರುವ ಮುಖ್ಯ ಉದ್ದೇಶ ಅಂದ್ರೆ, ನಮ್ಗೆ ಸಿ ಪ್ರೋಗ್ರಾಮ್ ಅಲ್ಲಿ ಸ್ಟ್ರಕ್ಚರ್ಸ್ ಹೇಗೆ ಯೂಸ್ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಸ್ಟ್ರಕ್ಚರ್ಸ್ ಅಂದ್ರೆ ಏನು? ಸ್ಟ್ರಕ್ಚರ್ ಈಸ್ ಅ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅವೈಲಬಲ್ ಇನ್ ಸಿ ದಟ್ ಅಲೌಸ್ ಟು ಕಂಬೈನ್ ಡೇಟಾ ಐಟಮ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್. ಸ್ಟ್ರಕ್ಚರ್ ಒಂದು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಈಗ ನಮ್ಮ ಹತ್ರ ನಾವು ಆಲ್ರೆಡಿ ಇಂಟ್, ಫ್ಲೋಟ್, ಕ್ಯಾರೆಕ್ಟರ್ ಅಂತ ಎಷ್ಟೊಂದು ಡೇಟಾ ಟೈಪ್ನ ಉಪಯೋಗಿಸಿದ್ದೀವಿ. ಅದೆಲ್ಲ ಸಿ ಪ್ರೋಗ್ರಾಮ್ ಅಲ್ಲಿ ಬಿಲ್ಟ್ ಇನ್ ಆಗಿರೋ ಡೇಟಾ ಟೈಪ್ಸ್. ಸ್ಟ್ರಕ್ಚರ್ ಅಂದ್ರೆ ಅದು ನಾವು ಡಿಫೈನ್ ಮಾಡುವಂತ ಡೇಟಾ ಟೈಪ್. ಅದರೊಳಗಡೆ ನಾವು ಬೇರೆ ಬೇರೆ ತರದ ಡೇಟಾ ಐಟಮ್ಸ್ ನ ಡಿಕ್ಲೇರ್ ಮಾಡಬಹುದು. ಸೊ ಸ್ಟ್ರಕ್ಚರ್ ಎಕ್ಸಾಂಪಲ್ ಹೀಗಿರತ್ತೆ. ನಾನು ಒಂದು ಬುಕ್ಸ್ ಸ್ಟ್ರಕ್ಚರ್ ಡಿಫೈನ್ ಮಾಡಬೇಕು ಅಂದ್ರೆ, ಅದಕ್ಕೆ ನಾನು ಟೈಟಲ್, ಕ್ಯಾರೆಕ್ಟರ್, ಪ್ರೈಸ್ ಮತ್ತೆ ಬುಕ್ ಐಡಿ ಅಂತ ಡಿಫ್ರೆಂಟ್ ಡೇಟಾ ಐಟಮ್ಸ್ ನ ಡಿಫೈನ್ ಮಾಡ್ತೀನಿ. ಈ ಪ್ರಾಪರ್ಟೀಸ್ ಬೇರೆ ಬೇರೆ ಡೇಟಾ ಟೈಪ್ಸ್ ಬಿಲಾಂಗ್ ಆಗ್ಬಹುದು. ಬುಕ್ ಐಡಿ ಇಂಟೀಜರ್ ಇರ್ಬೋದು, ಪ್ರೈಸ್ ಫ್ಲೋಟ್ ಇರ್ಬೋದು, ಹಾಗೆ ಟೈಟಲ್ ಮತ್ತೆ ಆಥರ್ ಸ್ಟ್ರಿಂಗ್ ಆಗಿ ಇರಬಹುದು. ಸೊ ಈ ತರ ಒಂದೇ ಸ್ಟ್ರಕ್ಚರ್ ಒಳಗಡೆ ಬೇರೆ ಬೇರೆ ಡೇಟಾ ಟೈಪ್ಸ್ ಇನ ಐಟಮ್ಸ್ ನ ಡಿಫೈನ್ ಮಾಡೋದಕ್ಕೆ ನಾವು ಸ್ಟ್ರಕ್ಚರ್ ಉಪಯೋಗಿಸ್ತೀವಿ. ಸೊ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ನಾವು ವೇರಿಯಬಲ್ಸ್ ನ ಹೇಗೆ ಡಿಫೈನ್ ಮಾಡೋದು? ನಾವು ಯೂಶಲಿ ಇಂಟ್, ನಂಬರ್, ಫ್ಲೋಟ್, ಪ್ರೈಸ್ ಆ ತರ ಕೊಡ್ತೀವಿ ಅಲ್ವಾ? ಸೊ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ಅದೇ ತರ ಸ್ಟ್ರಕ್ಟ್ ಅನ್ನೋ ಕೀವರ್ಡ್, ಹಾಗೆ ಆ ಸ್ಟ್ರಕ್ಚರ್ ಹೆಸರು ಮತ್ತೆ ನಮ್ಮ ವೇರಿಯಬಲ್ ಹೆಸರು, ಈ ರೀತಿ ನಾವು ಸ್ಟ್ರಕ್ಚರ್ ಡೇಟಾ ಟೈಪ್ ನ ಡಿಫೈನ್ ಮಾಡ್ಬೋದು. ಸೊ ಇಲ್ಲಿ ಬುಕ್ ಒನ್ ಅನ್ನೋದು ವೇರಿಯಬಲ್ ಹೆಸರು, ಅದು ಬುಕ್ಸ್ ಸ್ಟ್ರಕ್ಚರ್ಗೆ ಬಿಲಾಂಗ್ ಆಗತ್ತೆ. ಸೊ ನಾವು ಡೇಟಾನ ಹೇಗೆ ಡಿಫೈನ್ ಮಾಡೋದು? ಒಂದೊಂದು ಡೇಟಾ ಐಟಮ್ಸ್ನು ನಾವು ಡಾಟ್ ಆಪರೇಟರ್ ಯೂಸ್ ಮಾಡ್ಕೊಂಡು ರೆಫರ್ ಮಾಡಬಹುದು. ಸೊ ಬುಕ್ ಒನ್ ಡಾಟ್ ಟೈಟಲ್ ಈಕ್ವಲ್ಸ್ ಮಂಕುತಿಮ್ಮನ ಕಗ್ಗ, ಬುಕ್ ಒನ್ ಡಾಟ್ ಆಥರ್ ಈಕ್ವಲ್ಸ್ DVG, ಬುಕ್ ಒನ್ ಡಾಟ್ ಪ್ರೈಸ್ ಈಕ್ವಲ್ಸ್ 95, ಬುಕ್ ಒನ್ ಡಾಟ್ ಬುಕ್ ಐಡಿ
equals 1 or 1 ಅಂತಾನೂ ಡಿಫೈನ್ ಮಾಡಬಹುದು. ಈ ರೀತಿ ನಾವು ಒಂದು ಸ್ಟ್ರಕ್ಚರ್ ಒಳಗಡೆ ಇರುವ ಐಟಮ್ಸ್ಗೆ ಡೇಟಾನ ಡಿಫೈನ್ ಮತ್ತೆ ಇನಿಷಿಯಲೈಸ್ ಮಾಡಬಹುದು. ನಾವು ನಮ್ಮ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರ್ನ ಡಿಫೈನ್ ಮಾಡ್ತೀವಿ. ಸೊ ಈ ಪ್ರೋಗ್ರಾಮ್ ಮೇನ್ ಲಾಜಿಕ್ ಏನು? ನಮಗೆ ಇನ್ಪುಟ್ ಆಗಿ ಒಂದು ಕ್ಲಾಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಹಾಗೆ ಒಂದೊಂದು ಸ್ಟೂಡೆಂಟಿನ ಹೆಸರು ಮತ್ತೆ ಸಬ್ಜೆಕ್ಟ್ ಮಾರ್ಕ್ಸ್ ಬೇಕು. ಇಲ್ಲಿ ನಾವು ಮೂರು ಸಬ್ಜೆಕ್ಟ್ ಇರತ್ತೆ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ. ಔಟ್ಪುಟ್ ಆಗಿ ಟೋಟಲ್ ಮಾರ್ಕ್ಸ್, ಅಂದರೆ ಆ ಸ್ಟೂಡೆಂಟ್ ಸ್ಕೋರ್ ಮಾಡಿರುವ ಟೋಟಲ್ ಮಾರ್ಕ್ಸ್ ಮತ್ತೆ ಆ ಸ್ಟೂಡೆಂಟ್ ಸ್ಕೋರ್ ಮಾಡಿರುವ ಆವ್ರೇಜ್ ಮಾರ್ಕ್ಸ್, ಹಾಗೆ ನಾವು ಕ್ಲಾಸ್ ಆವ್ರೇಜ್ ಕೂಡ ಕಂಡುಹಿಡಿದು ಆ ಸ್ಟೂಡೆಂಟ್ ಸ್ಕೋರ್ ಮಾಡಿರೋದು ಅಬೌವ್ ಆವ್ರೇಜ್ ಇದೆಯಾ ಅಥವಾ ಬಿಲೋ ಆವ್ರೇಜ್ ಇದೆಯಾ ಅಂತ ಕೂಡ ಚೆಕ್ ಮಾಡಬೇಕು. ಸೊ ಟೋಟಲ್ ಮಾರ್ಕ್ಸ್ ಕಂಡುಹಿಡಿಯೋದಕ್ಕೆ ಆ ಸ್ಟೂಡೆಂಟ್ ಸ್ಕೋರ್ ಮಾಡಿರುವ ಇಂಡಿವಿಜುವಲ್ ಸಬ್ಜೆಕ್ಟ್ ಮಾರ್ಕ್ಸ್ನ ಆ್ಯಡ್ ಮಾಡಬೇಕು. ಸ್ಟೂಡೆಂಟ್ ಆವ್ರೇಜ್ ಮಾರ್ಕ್ಸ್ ಕಂಡುಹಿಡಿಯೋದಕ್ಕೆ ಸ್ಟೂಡೆಂಟಿನ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸಬ್ಜೆಕ್ಟ್ಸ್, ಇಲ್ಲಿ ಮೂರು ಸಬ್ಜೆಕ್ಟ್ಸ್ ಇರೋದ್ರಿಂದ 3 ಅಂತ ತಗೊಬಹುದು. ಮತ್ತೆ ನಾವು ಕ್ಲಾಸ್ ಆವ್ರೇಜ್ ಕೂಡ ಕಂಡುಹಿಡಿಬೇಕು. ಅದಕ್ಕೆ ಸಮ್ ಆಫ್ ಆಲ್ ದ ಸ್ಟೂಡೆಂಟ್ ಆವ್ರೇಜಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಈ ಲಾಜಿಕ್ನ ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ. ಈ ಪ್ರೋಗ್ರಾಮ್ನ ಹೇಗೆ ಸ್ಟೆಪ್ ವೈಸ್ ಬರೆಯೋದು ಅಂತ ನೋಡೋಣ. ಮೊದಲನೇದಾಗೆ ನಮಗ್ ಬೇಕಾಗಿರೋ ಹೆಡರ್ಸ್ನ ಇನ್ಕ್ಲೂಡ್ ಮಾಡಬೇಕು. ನಂತರ ನಾವು ಸ್ಟೂಡೆಂಟ್ ಸ್ಟ್ರಕ್ಚರ್ನ ಡಿಫೈನ್ ಮಾಡಬೇಕು. ಅದಾದ್ಮೇಲೆ ಮೇನ್ ಫಂಕ್ಷನ್ ಒಳಗಡೆ ಬೇಕಾಗಿರುವ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಬೇಕು. ನಂತರ ಎಲ್ಲ ಸ್ಟೂಡೆಂಟ್ಸ್ನ ಡೀಟೇಲ್ಸ್ ಇನ್ಪುಟ್ ಆಗಿ ತಗೊಬೇಕು. ಮತ್ತೆ ಪ್ರತಿಯೊಂದು ಸ್ಟೂಡೆಂಟ್ಗೂ ಟೋಟಲ್ ಮಾರ್ಕ್ಸ್ ಮತ್ತೆ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ಕ್ಲಾಸ್ ಆವ್ರೇಜ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಲಾಸ್ಟಲ್ಲಿ ಆ ಸ್ಟೂಡೆಂಟ್ ಅಬೌವ್ ಆವ್ರೇಜ್ ಅಥವಾ ಬಿಲೋ ಆವ್ರೇಜ್ ಸ್ಕೋರ್ ಮಾಡ್ಯಾರ ಅಂತ ಚೆಕ್ ಮಾಡಬೇಕು. ಈ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋಣ. ಮೊದಲನೇದಾಗೆ ಬೇಕಾಗಿರುವ ಹೆಡರ್ಸ್ನ ಇನ್ಕ್ಲೂಡ್ ಮಾಡೋದು. ಇಲ್ಲಿ ನನಗೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಇದ್ರೆ ಸಾಕು. ಸೊ ಅದನ್ನು ಇನ್ಕ್ಲೂಡ್ ಮಾಡ್ತೀನಿ. ಈಗ ಸ್ಟೂಡೆಂಟ್ ಸ್ಟ್ರಕ್ಚರ್ನ ಡಿಫೈನ್ ಮಾಡಬೇಕು. ಸೊ ಸ್ಟ್ರಕ್ಟ್ ಸ್ಟೂಡೆಂಟ್, ಇದರೊಳಗಡೆ ನಮಗೆ ಯಾವ್ಯಾವ ಐಟಮ್ಸ್ ಬೇಕು? ಫಸ್ಟ್ ನಮಗೆ ನೇಮ್ ಬೇಕು. ಸೊ ಅದು ಕ್ಯಾರೆಕ್ಟರ್ ಅರೇ, ಅಂದರೆ ಸ್ಟ್ರಿಂಗ್, 20 ಕ್ಯಾರೆಕ್ಟರ್ಸ್ ಇರ್ಬೋದು ಅಂತ ಡಿಕ್ಲೇರ್ ಮಾಡ್ತೀನಿ. ಆಮೇಲೆ ನಮಗೆ ಪ್ರತಿಯೊಂದು ಸಬ್ಜೆಕ್ಟಿನ ಮಾರ್ಕ್ಸ್ ಬೇಕು. ಅದಕ್ಕೆ ಸಬ್ 1, ಸಬ್ 2 ಮತ್ತೆ ಸಬ್ 3 ಅಂತ ಡಿಕ್ಲೇರ್ ಮಾಡ್ತೀನಿ. ಆಮೇಲೆ ನಮಗೆ ಟೋಟಲ್ ಮಾರ್ಕ್ಸ್ ಮತ್ತೆ ಆವ್ರೇಜ್ ಮಾರ್ಕ್ಸ್ ಕೂಡ ಬೇಕು. ಅದಕ್ಕೂ ಕೂಡ ವೇರಿಯೇಬಲ್ಸ್ ಸ್ಟ್ರಕ್ಚರ್ ಒಳಗಡೆ ಡಿಫೈನ್ ಮಾಡ್ತೀನಿ. ಸೊ ಇದು ನಮ್ಮ ಸ್ಟೂಡೆಂಟ್ ಸ್ಟ್ರಕ್ಚರ್. ಈಗ ಪ್ರತಿಯೊಂದು ಸ್ಟೂಡೆಂಟ್ಗೂ ನೇಮ್ ಡಿಕ್ಲೇರ್ ಮಾಡ್ಬೋದು, ಸಬ್ಜೆಕ್ಟಿನ ಮಾರ್ಕ್ಸ್ ಮತ್ತೆ ಹಾಗೆ ಪ್ರತಿಯೊಂದು ಸ್ಟೂಡೆಂಟ್ಗೂ ಟೋಟಲ್ ಮಾರ್ಕ್ಸ್ ಮತ್ತೆ ಆವ್ರೇಜ್ ಕೂಡ ಇಲ್ಲಿ ಡಿಫೈನ್ ಮಾಡಬಹುದು. ಈಗ ಮೂರನೇ ಸ್ಟೆಪ್, ಮೇನ್ ಫಂಕ್ಷನ್ ಒಳಗಡೆ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡೋದು. ಇಂಟ್ ಮೇನ್, ಇಲ್ಲಿ ಫಸ್ಟ್ ನಮಗೆ ಸ್ಟೂಡೆಂಟ್ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ವೇರಿಯೇಬಲ್ ಡಿಫೈನ್ ಮಾಡಬೇಕು.
So struct keyword student s anta tagontini maximum 20 students irbodu anta tagontini adad mele total number of students aa class alli eshtidare anta kuda beko adakke n hage nam for loop ge ondu variable I anta tagontini ಇಲ್ಲಿ ನಾವು ಕ್ಲಾಸ್ ಆವರೇಜ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಅದಕ್ಕೆ ಒಂದು ವೇರಿಯಬಲ್ ಹಾಗೆ ಕ್ಲಾಸ್ ಆವರೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರತಿಯೊಂದು ಸ್ಟೂಡೆಂಟಿನ ಆವರೇಜ್ ನಾವು ಆಡ್ ಮಾಡ್ಕೊಂತ ಹೋಗ್ಬೇಕು ಅದಕ್ಕೆ ಟೋಟಲ್ ಆವರೇಜ್ ಅಂತ ತಗೊಂತೀನಿ ಈ ಟೋಟಲ್ ಆವರೇಜ್ಗೆ ನಾನು ಝೀರೋ ಅಂತ ಇನಿಷಿಯಲೈಸ್ ಮಾಡ್ತೀನಿ ಸೊ ಇಷ್ಟು ಈ ಪ್ರೋಗ್ರಾಮ್ಗೆ ಬೇಕಾಗಿರುವ ವೇರಿಯಬಲ್ಸ್ ಈಗ ನಾವು ಮುಂದಿನ ಸ್ಟೆಪ್ ಸ್ಟೂಡೆಂಟ್ ಡೀಟೇಲ್ಸ್ ನ ಇನ್ಪುಟ್ ಆಗಿ ತಗೊಂಬೇಕು ಮೊದಲು ನಾವು ಅದಕ್ಕೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಪುಟ್ ತಗೊಂಬೇಕು ಪ್ರಿಂಟ್ ಎಫ್ ಎಂಟರ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅದಕ್ಕೆ ಸ್ಕ್ಯಾನ್ ಎಫ್ ಇಂಟೀಜರ್ ಇರೋದ್ರಿಂದ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಎನ್ ಈಗ ಒಂದೊಂದು ಸ್ಟೂಡೆಂಟ್ ನೇಮ್ ಹಾಗೆ ಮಾರ್ಕ್ಸ್ ಇನ್ಪುಟ್ ಆಗಿ ಬೇಕು ಅದಕ್ಕೆ ನಾನು ಫಾರ್ ಲೂಪ್ ಉಪಯೋಗಿಸ್ತೀನಿ ಫಾರ್ ಐ ಈಕ್ವಲ್ ಝೀರೋ ಐ ಲೆಸ್ ದೆನ್ ಎನ್ ಐ ಪ್ಲಸ್ ಪ್ಲಸ್ ಪ್ರಿಂಟ್ ಎಫ್ ಎಂಟರ್ ದ ನೇಮ್ ಇದಕ್ಕೆ ಸ್ಕ್ಯಾನ್ ಎಫ್ ಸ್ಟ್ರಿಂಗ್ ಇರೋದ್ರಿಂದ ಪರ್ಸೆಂಟೇಜ್ ಎಸ್ ಎಸ್ ಆಫ್ ಐ ಡಾಟ್ ನೇಮ್ ಈಗ ಮಾರ್ಕ್ಸ್ ತಗೊಂಬೇಕು ಸೊ ಪ್ರಿಂಟ್ ಎಫ್ ಎಂಟರ್ ದ ಮಾರ್ಕ್ಸ್ ಅದಕ್ಕೂ ಕೂಡ ಸ್ಕ್ಯಾನ್ ಎಫ್ ಬರೀಬೇಕು ಇಲ್ಲಿ ಮೂರು ಸಬ್ಜೆಕ್ಟ್ ಮಾರ್ಕ್ಸ್ ತಗೊಂಬೇಕು ಹಾಗೆ ಅದೆಲ್ಲ ಫ್ಲೋಟ್ ಇರೋದ್ರಿಂದ ಪರ್ಸೆಂಟೇಜ್ ಎಫ್ ಉಪಯೋಗಿಸ್ಬೇಕು ಆಂಪರ್ಸೆಂಟ್ ಎಸ್ ಆಫ್ ಐ ಡಾಟ್ ಸಬ್ ಒನ್ ಆಂಪರ್ಸೆಂಟ್ ಎಸ್ ಆಫ್ ಐ ಡಾಟ್ ಸಬ್ಜೆಕ್ಟ್ ಟು ಹಾಗೆ ಆಂಪರ್ಸೆಂಟ್ ಎಸ್ ಆಫ್ ಐ ಡಾಟ್ ಸಬ್ಜೆಕ್ಟ್ ತ್ರೀ ಸೊ ಇಷ್ಟು ಇನ್ಪುಟ್ ತಗೊಂಡಾಯ್ತು ಈಗ ನಾವು ಪ್ರತಿಯೊಂದು ಸ್ಟೂಡೆಂಟ್ದು ಟೋಟಲ್ ಮಾರ್ಕ್ಸ್ ಮತ್ತೆ ಆವರೇಜ್ ಮಾರ್ಕ್ಸ್ನ ಕಂಡುಹಿಡಿಯಬೇಕು ಸೊ ಟೋಟಲ್ ಮಾರ್ಕ್ಸ್ಗೆ ಎಸ್ ಆಫ್ ಐ ಡಾಟ್ ಟೋಟಲ್ ಈಕ್ವಲ್ಸ್ ಪ್ರತಿಯೊಂದು ಸಬ್ಜೆಕ್ಟ್ ಮಾರ್ಕ್ಸ್ನು ಆ್ಯಡ್ ಮಾಡಬೇಕು ಸೊ ಸಬ್ಜೆಕ್ಟ್ ಒನ್ ಪ್ಲಸ್ ಎಸ್ ಆಫ್ ಐ ಡಾಟ್ ಸಬ್ಜೆಕ್ಟ್ ಟೂ ಪ್ಲಸ್ ಎಸ್ ಆಫ್ ಐ ಡಾಟ್ ಸಬ್ಜೆಕ್ಟ್ ತ್ರೀ ಆವ್ರೇಜ್ ಮಾರ್ಕ್ಸ್ನ ಹೇಗೆ ಕಂಡುಹಿಡಿಯೋದು S of I dot average equals S of I dot total divided by number of subjects. ಇಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದೆ ಮೂರು ಇದೆ ಸೊ ಅದನ್ನ ತ್ರೀ ಅಂತ ಇಲ್ಲಿ ಡಿವೈಡ್ ಮಾಡ್ತೀನಿ ಹಾಗೆ ನಾವು ಟೋಟಲ್ ಆವ್ರೇಜ್ ಅಂದರೆ ಕ್ಲಾಸ್ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟೋಟಲ್ ಆವ್ರೇಜ್ ಬೇಕು ಅದಕ್ಕೆ ಟೋಟಲ್ ಆವ್ರೇಜ್ ಈಕ್ವಲ್ಸ್ ಟೋಟಲ್ ಆವ್ರೇಜ್ ಪ್ಲಸ್ ಪ್ರತಿಯೊಂದು ಸ್ಟೂಡೆಂಟಿನ ಆವ್ರೇಜ್ ಸೊ ಎಸ್ ಆಫ್ ಐ ಡಾಟ್ ಆವ್ರೇಜ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ ಸೊ ಈ ಲೂಪ್ ಒಳಗಡೆ ನಾವು ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೋ ಅಷ್ಟು ಸ್ಟೂಡೆಂಟ್ಸ್ನ ನೇಮ್ ಮತ್ತು ಮಾರ್ಕ್ಸ್ನ ಇನ್ಪುಟ್ ಆಗಿ ತಗೊಂಡು
ಅವ್ರ ಇಂಡಿವಿಜುವಲ್ ಟೋಟಲ್ ಮಾರ್ಕ್ಸ್ ಮತ್ತು ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡಿ ಹಾಗೆ ಆ ಆವ್ರೇಜ್ನ ಟೋಟಲ್ ಆವ್ರೇಜ್ ಅನ್ನೋ ಒಂದು ವೇರಿಯಬಲ್ಗೆ ಆ್ಯಡ್ ಮಾಡ್ಕೊತಾ ಬರ್ತೀವಿ. ಸೊ ಈ ಲೂಪ್ ಆದಮೇಲೆ ನಾವು ಕ್ಲಾಸ್ ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಲಾಸ್ ಆವ್ರೇಜ್ ಈಕ್ವಲ್ಸ್ ಟೋಟಲ್ ಆವ್ರೇಜ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್, ಅದು ಎನ್. ಸೊ ಈಗ ನಾವು ಕ್ಲಾಸ್ ಆವ್ರೇಜ್ ಕೂಡ ಕ್ಯಾಲ್ಕುಲೇಟ್ ಮಾಡಾಯಿತು. ಈಗ ನಾವು ಸ್ಟೂಡೆಂಟ್ಸ್ ಡೀಟೇಲ್ನ ಪ್ರಿಂಟ್ ಮಾಡಿ ಆ ಸ್ಟೂಡೆಂಟ್ ಅಬವ್ ಆವ್ರೇಜ್ ಸ್ಕೋರ್ ಮಾಡಿದಾರ ಅಥವಾ ಬಿಲೋ ಆವ್ರೇಜ್ ಸ್ಕೋರ್ ಮಾಡಿದಾರ ಅಂತ ನೋಡಬೇಕು. ಸೊ ಇಲ್ಲಿ ನಾನು ಪ್ರತಿಯೊಂದು ಸ್ಟೂಡೆಂಟ್ ಡೀಟೇಲ್ನು ಪ್ರಿಂಟ್ ಮಾಡೋದ್ರಿಂದ ಮತ್ತೆ ಫಾರ್ ಲೂಪ್ ಉಪಯೋಗಿಸ್ಬೇಕು. ನಾನು ಈ ರೀತಿ ಸ್ಟೂಡೆಂಟ್ ಡೀಟೇಲ್ಸ್ನ ಪ್ರಿಂಟ್ ಮಾಡ್ತೀನಿ. ಸೊ ಫಾರ್ ಲೂಪ್ ಒಳಗಡೆ ಫಸ್ಟು ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಅ ಸ್ಟೂಡೆಂಟ್ ಈಸ್ ಮಾರ್ಕ್ಸ್, ಅದಕ್ಕೆ ಎಸ್ ಆಫ್ ನೇಮ್ ಮತ್ತೆ ಎಸ್ ಆಫ್ ಐ ಡಾಟ್ ಟೋಟಲ್ನ ಪ್ರಿಂಟ್ ಮಾಡ್ತೀನಿ. ನಂತರ ಆವ್ರೇಜ್ ಮಾರ್ಕ್ಸ್ ಸ್ಕೋರ್ ಮಾಡಿರೋದು ಕೂಡ ಪ್ರಿಂಟ್ ಮಾಡ್ತೀನಿ. ಈಗ ಆ ಸ್ಟೂಡೆಂಟ್ ಅಬವ್ ಆವ್ರೇಜ್ ಸ್ಕೋರ್ ಮಾಡಿದಾರ ಬಿಲೋ ಆವ್ರೇಜ್ ಸ್ಕೋರ್ ಮಾಡಿದಾರ ಅಂತ ನೋಡೋದಕ್ಕೆ ಇಲ್ಲಿ ಇಫ್ ಕಂಡೀಷನ್ ಹಾಕಿದ್ದೀನಿ. ಸೊ ಇಫ್ ಎಸ್ ಆಫ್ ಐ ಡಾಟ್ ಆವ್ರೇಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕ್ಲಾಸ್ ಆವ್ರೇಜ್ ದೆನ್ ಪ್ರಿಂಟ್ ಎಫ್ ಆ ಸ್ಟೂಡೆಂಟ್ ಹ್ಯಾಸ್ ಸ್ಕೋರ್ಡ್ ಅಬವ್ ಆವ್ರೇಜ್ ಅಂತ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಅಥವಾ ಸ್ಟೂಡೆಂಟ್ ಹ್ಯಾಸ್ ಸ್ಕೋರ್ಡ್ ಬಿಲೋ ಆವ್ರೇಜ್ ಅಂತ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರೆದಿದ್ದೀನಿ. ಈ ರೀತಿ ನಾನು ಔಟ್ಪುಟ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ಲಿ ನಾನು ಇಂಟ್ ಮೇನ್ ಉಪಯೋಗಿಸಿರೋದ್ರಿಂದ ರಿಟರ್ನ್ ಝೀರೋ ಸ್ಟೇಟ್ಮೆಂಟ್ ಬರೀತೀನಿ. ಈಗ ನಮ್ಮ ಪ್ರೋಗ್ರಾಮ್ನ ಸೇವ್ ಮಾಡಿ ಕಂಪೈಲ್ ಮಾಡೋಣ. ನಮ್ಮ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪೈಲ್ಡ್. ಈಗ ರನ್ ಮಾಡೋಣ. ಎಂಟರ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಇಲ್ಲಿ ನಾನು 3 ಅಂತ ತಗೊಂತೀನಿ. ಎಂಟರ್ ದ ನೇಮ್, ಮೊದಲನೇ ಸ್ಟೂಡೆಂಟ್ ಹೆಸರು ಅಂಕಿತಾ. ಎಂಟರ್ ದ ಮಾರ್ಕ್ಸ್ 78, 92, 81 ಅಂತ ಇನ್ಪುಟ್ ಕೊಡ್ತೀನಿ. ಎಂಟರ್ ದ ನೇಮ್, ಸೊ ಎರಡನೇ ಸ್ಟೂಡೆಂಟ್ ಹೆಸರು ಕೊಡಬೇಕು. ರಾಹುಲ್ ಮಾರ್ಕ್ಸ್ 73, 88, 86 ಅಂತ ಕೊಡ್ತೀನಿ. ಈಗ ಮೂರನೇ ಸ್ಟೂಡೆಂಟಿನ ಹೆಸರು ಸಚಿನ್, ಮಾರ್ಕ್ಸ್ 44, 61, 54 ಅಂತ ಕೊಡ್ತೀನಿ. ಸೊ ನನಗೆ ಔಟ್ಪುಟ್ ಪ್ರತಿಯೊಂದು ಸ್ಟೂಡೆಂಟಿನ ಟೋಟಲ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಅಂಕಿತಾ ಇಸ್ 251, ಆವ್ರೇಜ್ ಮಾರ್ಕ್ಸ್ ಸ್ಕೋರ್ಡ್ ಇಸ್ 83, ಅಂಕಿತಾ ಹ್ಯಾಸ್ ಸ್ಕೋರ್ಡ್ ಅಬವ್ ಆವ್ರೇಜ್ ಅಂತ ಬಂತು. ಹಾಗೆ ನೆಕ್ಸ್ಟ್ ಸ್ಟೂಡೆಂಟ್ ರಾಹುಲ್ ಡೀಟೇಲ್ಸ್ ಕೂಡ ಬಂತು, ರಾಹುಲ್ ಕೂಡ ಅಬವ್ ಆವ್ರೇಜ್ ಸ್ಕೋರ್ ಮಾಡಿದ್ದಾನೆ ಅಂತ ಬಂತು. ಹಾಗೆ ಮೂರನೇ ಸ್ಟೂಡೆಂಟ್ ಇನ್ನ ಡೀಟೇಲ್ಸ್ ಟೋಟಲ್ ಮಾರ್ಕ್ಸ್ ಮತ್ತೆ ಆವ್ರೇಜ್ ಮಾರ್ಕ್ಸ್ ಜೊತೆಗೆ ಸಚಿನ್ ಹ್ಯಾಸ್ ಸ್ಕೋರ್ಡ್ ಬಿಲೋ ಆವ್ರೇಜ್ ಅಂತ ಬಂತು. ಈ ರೀತಿ ನಾವು ಪ್ರತಿಯೊಂದು ಸ್ಟೂಡೆಂಟಿನ ಡೀಟೇಲ್ಸ್ ಜೊತೆಗೆ ಅವರು ಅಬವ್ ಆವ್ರೇಜ್ ಅಥವಾ ಬಿಲೋ ಆವ್ರೇಜ್ ಸ್ಕೋರ್ ಮಾಡಿದಾರ ಅಂತ ಪ್ರಿಂಟ್ ಮಾಡಿದ್ವಿ. ಈಗ ನಾವು ಬರೆದಿರೋ ಪ್ರೋಗ್ರಾಮ್ನ ಒಂದ್ಸತಿ ರಿವೈಸ್ ಮಾಡೋಣ. ಮೊದಲು ನಮಗೆ ಬೇಕಾಗಿರೋ ಹೆಡರ್ಸ್ನ ಇನ್ಕ್ಲೂಡ್ ಮಾಡಿದ್ವಿ. ನಂತರ ಸ್ಟೂಡೆಂಟ್ ಸ್ಟ್ರಕ್ಚರ್ನ ಡಿಫೈನ್ ಮಾಡಿದ್ವಿ. ಇಲ್ಲಿ ನಮ್ಮ ಸ್ಟೂಡೆಂಟ್ ಸ್ಟ್ರಕ್ಚರ್ ಒಳಗಡೆ ನೇಮ್, ಸಬ್ಜೆಕ್ಟ್ ಮಾರ್ಕ್ಸ್ ಮತ್ತು ಟೋಟಲ್ ಮತ್ತು ಆವ್ರೇಜ್ಗೆ ಐಟಮ್ಸ್ ಡಿಫೈನ್ ಮಾಡಿದ್ವಿ. ನೀವು ಇನ್ನು ಸಬ್ಜೆಕ್ಟ್ ಜಾಸ್ತಿ ಬೇಕು ಅಥವಾ ಕಮ್ಮಿ ಬೇಕು ಅಂದರೆ ಅದಕ್ಕೂ ಕೂಡ ಡಿಫೈನ್ ಮಾಡಬಹುದು. ಹಾಗೆ
ಸ್ಟೂಡೆಂಟ್ ಡೀಟೇಲ್ಸ್ ಜಾಸ್ತಿ ಬೇಕು ಅಂದರೆ ಸ್ಟೂಡೆಂಟ್ ರೋಲ್ ನಂಬರ್ ಮತ್ತು ಸ್ಟೂಡೆಂಟ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಕೂಡ ಡಿಫೈನ್ ಮಾಡ್ಕೋಬಹುದು. ಇಂಟ್ ಮೇನ್ ಒಳಗಡೆ ನಮಗೆ ಬೇಕಾಗಿರುವ ವೇರಿಯಬಲ್ಸ್ ಎಲ್ಲ ಡಿಕ್ಲೇರ್ ಮಾಡಿದ್ವಿ. ನಂತರ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಮತ್ತು ಪ್ರತಿಯೊಂದು ಸ್ಟೂಡೆಂಟಿನ ನೇಮ್ ಮತ್ತು ಮಾರ್ಕ್ಸ್ನ ಇನ್ಪುಟ್ ಆಗಿ ತಗೊಂಡ್ವಿ. ಹಾಗೆ ಸ್ಟೂಡೆಂಟ್ ಟೋಟಲ್ ಮಾರ್ಕ್ಸ್ ಮತ್ತು ಆವ್ರೇಜ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದರಿಂದ ಕ್ಲಾಸ್ ಆವ್ರೇಜ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಲಾಸ್ಟಲ್ಲಿ ನಾವು ಔಟ್ಪುಟ್ನ ಪ್ರಿಂಟ್ ಮಾಡಿದ್ವಿ. ಅಂದರೆ ಪ್ರತಿಯೊಂದು ಸ್ಟೂಡೆಂಟ್ ಇನ್ನ ಟೋಟಲ್ ಮತ್ತು ಆವ್ರೇಜ್ ಮಾರ್ಕ್ಸ್, ಹಾಗೆ ಅವರು ಅಬೌವ್ ಆವ್ರೇಜ್ ಸ್ಕೋರ್ ಮಾಡಿದಾರ ಅಥವಾ ಬಿಲೋ ಆವ್ರೇಜ್ ಸ್ಕೋರ್ ಮಾಡಿದಾರ ಅಂತ ಪ್ರಿಂಟ್ ಮಾಡಿದ್ವಿ. ಈ ಪ್ರೋಗ್ರಾಮ್ ಅಲ್ಲಿ ನೀವು ಮೇನ್ ಆಗಿ ಸ್ಟ್ರಕ್ಚರ್ ಹೇಗೆ ಯೂಸ್ ಮಾಡಬೇಕು, ಹಾಗೆ ಈ ಟೋಟಲ್ ಮತ್ತು ಆವ್ರೇಜ್ ಮಾರ್ಕ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳ್ಕೊಂಡಿರಬೇಕು. ಈ ಪ್ರೋಗ್ರಾಮ್ನ ನಾವು ನಮ್ಮ ಗಿಟ್ ಹಬ್ ಅಕೌಂಟಲ್ಲಿ ಕೂಡ ಹಾಕಿರ್ತೀವಿ. ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಟ್ ನಾವು ಹಾಕೋ ಎಲ್ಲ ಕೋರ್ಸಸ್ ನಿಮಗೆ ನಾವು ಈಸಿಯಾಗಿ ತಲುಪಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕ್ವೆಶನ್ಸ್ ಏನೇ ಇದ್ರು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.